ನಮಸ್ಕಾರ ವೀಕ್ಷಕರೇ, ನಾನು ಜಾನ್ವಿ ಜ್ಯೋತಿ. ನಯಾ ಟಿ ವಿ ಮೂಲಕ ಒಂದಷ್ಟು ನೀತಿ ಕಥೆಗಳನ್ನ ಮಕ್ಕಳಿಗೆ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥ ಕತೆ ಹೆಸರು ಆನೆ ಹಾಗೂ ಅದರ ಸ್ನೇಹಿತರು. ಹೀಗೆ ಒಂದು ಕಾಡಲ್ಲಿ ಒಂದು ದೊಡ್ಡ ಆನೆ ಇತ್ತು. ಆ ಆನೆಗೆ ಸ್ನೇಹಿತರು ಮಾಡ್ಕೋಬೇಕು ಅಂದರೆ ತುಂಬ ಇಷ್ಟ ಇರುತ್ತೆ. ಹೀಗೆ ಈ ಆನೆ ನಡ್ಕೊಂಡು ಹೋಗ್ತಾ ಒಂದು ಮೊಲನ ನೋಡುತ್ತೆ. ಆ ಮೊಲ ನೋಡಿ ಆನೆ ಕೇಳುತ್ತೆ, ನೀನು ನನ್ನ ಸ್ನೇಹಿತೆ ಆಗ್ತೀಯಾ ಅಂತ ಕೇಳಿದಾಗ ಆ ಮೊಲ ಹೇಳುತ್ತೆ, ಅಯ್ಯೋ ಇಲ್ಲ, ನೀನು ತುಂಬ ದೊಡ್ಡದಾಗಿದ್ಯಾ, ನೀನು ಬಂದು ಇರೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ನಿನ್ನ ಸ್ನೇಹಿತೆ ಆಗೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಈ ಮೊಲ ಹೇಳುತ್ತೆ. ಮತ್ತು ಹಿಂಗೆ ನೋಡಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಕೋತಿ ಇರುತ್ತೆ. ಆ ಕೋತಿನೋ ಕೇಳುತ್ತೆ, ಕೋತಿ ನೀನು ನನ್ನ ಸ್ನೇಹಿತೆ ಆಗ್ತೀಯಾ ಅಂತ ಕೇಳಿದಾಗ ಆ ಕೋತಿ ಹೇಳುತ್ತೆ, ಇಲ್ಲ, ನೀನು ತುಂಬ ದಪ್ಪವಾಗಿದ್ದೀಯಾ, ನೀನು ನಂತರ ಒಂದು ಮರದಿಂದ ಇನ್ನೊಂದು ಮರ ಹಾರೋದಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಸ್ನೇಹಿತೆ ಆಗೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳುತ್ತೆ. ಅದಕ್ಕೆ ಮತ್ತೆ ಬೇಸರ ಆಗಿ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾ ಒಂದು ನರಿನ ನೋಡುತ್ತೆ. ಆ ನರಿ ಕೂಡ ಇದೇ ರೀತಿ ಈ ಆನೆಗೆ ಹೇಳುತ್ತೆ. ಹೀಗೆ ಎಲ್ಲ ಪ್ರಾಣಿಗಳು ಹೇಳುತ್ತೆ. ಆನೆಗೆ ತುಂಬ ಬೇಸರ ಆಗಿ ಒಂದು ದೊಡ್ಡ ಕರಡಿ ಓಡೋಗ್ತಾ ಇರತ್ತೆ. ಏನಕ್ಕಪ್ಪ ಓಡೋಗ್ತಾ ಇದೆ ಅಂತ ಆನೆ ಆ ಕರಡಿ ಹತ್ರ ಹೋಗಿ ಕೇಳಿದಾಗ, ಅಯ್ಯೋ ಆನೆ ಹುಲಿ ಬಂದು ನಮ್ಮನ್ನ ತಿನ್ನೋದಕ್ಕೆ ಬರ್ತಾ ಇದೆ, ಅದಕ್ಕೋಸ್ಕರ ನಾವೆಲ್ಲ ಓಡೋಗ್ತಾ ಇದ್ದೀವಿ ಅಂತ ಹೇಳುತ್ತೆ. ಆವಾಗ ಆ ಆನೆ ಆ ಹುಲಿ ಇದ್ದ ಜಾಗಕ್ಕೆ ಹೋಗಿ ಹುಲಿ ಹತ್ರ ಬೇಡ್ಕೊಳ್ಳುತ್ತೆ, ನೋಡು ಹುಲಿ, ನನ್ನ ಸ್ನೇಹಿತರು ಇವರಲ್ಲ, ಇವ್ರನ್ನೆಲ್ಲ ನೀನು ತಿನ್ನಬೇಡ, ನೀನೇನಾದ್ರು ತಿಂದರೆ ನಾನು ನಿನಗೇನಾದ್ರು ಮಾಡ್ತೀನಿ ಅಂತ ಹುಲಿಗೆ ಹೇಳುತ್ತೆ. ಆವಾಗ ಆನೆ ಹೌದಾ ಮಾಡ್ತೀನಿ ಇರು ಅಂದ್ಬಿಟ್ಟು ಸೊಂಡಿಲಿಂದ ಒಂದು ಜೋರಾಗಿ ಸದ್ದು ಮಾಡಿ ಅದ್ರ ದಪ್ಪ ಕಾಲಿಂದ ನೆಲಕ್ಕೆ ಹೊಡೆದು ಅದಕ್ಕೆ ಹೆದರಿಸಿ ಆ ಹುಲಿನ ಓಡಿಸುತ್ತೆ. ಇದನ್ನು ನೋಡಿದಂಥ ಎಲ್ಲ ಪ್ರಾಣಿಗಳು ತುಂಬ ಖುಷಿಯಾಗಿ ಆನೆಗೆ ಹೋಗಿ ಧನ್ಯವಾದ ಹೇಳಿ, ಇನ್ಮೇಲಿಂದ ನೀನು ನನ್ನ ಸ್ನೇಹಿತ, ನಮ್ಮ ಪ್ರಾಣನ ನೀನು ಕಾಪಾಡಿದ್ಯಾ, ಅದರಿಂದ ನೀನು ಇನ್ಮೇಲಿಂದ ನಮ್ಮ ಸ್ನೇಹಿತ, ದಯವಿಟ್ಟು ಕ್ಷಮಿಸ್ಬಿಡು, ನೀನು ದಪ್ಪ ಇದೆಯಾ ಅಂತ ನಾವು ನಿನ್ನ ಸ್ನೇಹಿತ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಆದರೆ ಯಾವತ್ತೂ ಅಷ್ಟೇ ಒಂದು ಗಾತ್ರ ಆಗಿರಲಿ, ಒಂದು ಅಳತೆ ಆಗಿರಲಿ, ಸ್ನೇಹಿತನನ್ನ ಅಳೆಯೋದಕ್ಕಾಗೋದಿಲ್ಲ, ಇನ್ಮೇಲಿಂದ ನಿನ್ನ ನಮ್ಮ ಸ್ನೇಹಿತಾನೆ ಅಂತ ಹೇಳಿ ಎಲ್ಲರೂ ಅವತ್ತಿಂದ ಖುಷಿ ಖುಷಿಯಿಂದ ಇರ್ತಾರೆ. ಈ ಮೂಲಕ, ಈ ಕತೆ ಮೂಲಕ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ ವೀಕ್ಷಕರೇ, ಯಾವತ್ತೂ ಅಷ್ಟೇ ಸ್ನೇಹಿತರು ದಪ್ಪ ಆಗಿರಲಿ ಇಲ್ಲ ಸಣ್ಣ ಆಗಿರಲಿ, ಅವರ ಒಂದು ಆಕಾರದಿಂದ ಅವ್ರನ್ನ ಅಳತೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಯಾ ಟಿವಿ, ಧನ್ಯವಾದಗಳು.